ಪಾಸ್ಪೋರ್ಟ್ ಸೈಜ್ ಫೋಟೋ ಹೇಗೆ ಮಾಡೋದು ಇವತ್ತು ಕಲಿಯೋಣ. ಜಸ್ಟ್ ಫಸ್ಟ್ ಇಮೇಜ್ ಓಪನ್ ಮಾಡಿ, ಡಬಲ್ ಕ್ಲಿಕ್, ಇಮೇಜ್ ಅಲ್ಲಿದೆ ಸೆಲೆಕ್ಟ್ ಮಾಡಿ, ಆ್ಯಂಡ್ ಕ್ಲಿಕ್ ಆನ್ ಓಪನ್. ಓಕೆ, ಇಮೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ಆ ಪಾಸ್ಪೋರ್ಟ್ ಸೈಜಲ್ಲಿ 8 ಫೋಟೋಸ್ ಆಗಬೇಕಂದ್ರೆ ಆ ಒಂದು ಫೋಟೋ ಸೈಜ್ ಏನಿರುತ್ತಲ್ಲ ಆ ಸೈಜ್ ನಾನು ಸೆಲೆಕ್ಟ್ ಮಾಡಬೇಕೀಗ. ಆ ಸೈಜ್ ಸೆಲೆಕ್ಟ್ ಮಾಡಬೇಕಂದ್ರೆ ಫಸ್ಟ್ ಕ್ರಾಪ್ ಟೂಲ್ ಯೂಸ್ ಮಾಡಿ, ಕ್ರಾಪ್ ಟೂಲಲ್ಲಿ ಈ ಸೈಜ್ನ ಸೆಲೆಕ್ಟ್ ಮಾಡಿ. ಏನು ಸೈಜ್ ಅಂದರೆ ವಿಡ್ತ್ ಬಂದುಬಿಟ್ಟು 1.5 inches, ಹೈಟ್ 2 inches, ಆ್ಯಂಡ್ 300 pixels per inch, ಅಂದರೆ 1 inch ಸ್ಕ್ವೇರ್ ಇಂಚಲ್ಲಿ 300 pixels ಇರಬೇಕು. ಈ ಸೈಜ್ ನಿಮ್ಗೆ ಸೆಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸೈಜ್ ಆ್ಯಂಡ್ ರೆಸಲ್ಯೂಷನ್ ಅಂತ ಆಪ್ಷನ್ ಇದೆ ಫೋಟೋಸ್ ಆಫ್ CS6 ಅಲ್ಲಿ, ಅಲ್ಲಿ ನೀವು ವಿಡ್ತ್ ಕೊಡಿ 1.5 inches, ಹೈಟ್ 2 inches ಕೊಡಿ, ಆ್ಯಂಡ್ ಪಿಕ್ಸಲ್ಸ್ 300 pixels per inch ಕೊಡಿ, ಆ್ಯಂಡ್ ಓಕೆ ಮಾಡಿ. ಆಮೇಲೆ ನಿಮ್ಗೆ ಎಷ್ಟು ಇಮೇಜ್ ಸೆಲೆಕ್ಟ್ ಮಾಡಬೇಕು ಆ ಇಮೇಜಲ್ಲಿ ಇಮೇಜ್ನ ಸೆಲೆಕ್ಟ್ ಮಾಡಿ, ನಿಮ್ಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಇಮೇಜ್ನ ಸೆಲೆಕ್ಟ್ ಮಾಡಿ. ಈಗ ನನಗೆ ಇಷ್ಟು ಇಮೇಜ್ ಸಾಕು. ಇಮೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ಆ ಉಳಿಕಿದ ಪಾರ್ಟ್ ಆಫ್ ಇಮೇಜ್ ಏನು ಮಾಡಬೇಕು, ಕ್ರಾಪ್ ಮಾಡಬೇಕಲ್ಲ, ಕ್ರಾಪ್ ಮಾಡಬೇಕಂದ್ರೆ ಎಂಟರ್ ಕೀ ಪ್ರೆಸ್ ಮಾಡಿ. ಈ ಇಮೇಜ್ ಚಿಕ್ಕದಿದೆ, ಈಗ ಇದನ್ನು ಜೂಮ್ ಮಾಡಬೇಕಂದ್ರೆ ಆಲ್ಟ್ ಸ್ಕ್ರಾಲ್ ಅಪ್ ಮಾಡಿ ಇಮೇಜ್ ಜೂಮ್ ಆಗುತ್ತೆ, ಆ್ಯಂಡ್ ಎಂಟರ್ ಪ್ರೆಸ್. ಈಗ ಮೂ ಟೂಲ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ. ನೆಕ್ಸ್ಟ್ ಈ ಇಮೇಜ್ ಈಗ ಬ್ಯಾಕ್ ಇಮೇಜ್ ಏನಿದೆ ಲಾಕ್ ಇದೆ, ಅನ್ಲಾಕ್ ಮಾಡಬೇಕಲ್ಲ. ಅನ್ಲಾಕ್ ಮಾಡೋಕ್ಕೆ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಲೇಯರ್ 0 ನೀವು ಬೇಕಂದ್ರೆ ಹೆಸರು ಕೊಡ್ಬೋದು, ಈಗ ಪ್ರೆಸೆಂಟ್ ಲೇಯರ್ 0 ಇರಲಿ, ಆ್ಯಂಡ್ ಓಕೆ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಅಲ್ಲಿ ಸ್ಟ್ರೋಕ್ ಅಂತ ಆಪ್ಷನ್ ಇದೆ. ಸ್ಟ್ರೋಕ್ ಅಂದರೆ ಬಾರ್ಡರ್ ಕೊಡೋಗೋಸ್ಕರ ಯೂಸ್ ಮಾಡ್ತೀವಿ ನಾವು. ಸ್ಟ್ರೋಕ್ ಮಿನಿಮಮ್ ಬ್ಲ್ಯಾಕ್ ತೊಗೋಬೋದು, ಬೇರೆ ಬೇರೆ ಕಲರ್ಸ್ನ ತೊಗೋಬೋದು ಬೇಕಂದರೆ. ಈಗ ತಿಳ್ಕೊಳ್ಳಿ, ನಾನು ಬ್ಲೂ ಕಲರ್ ತೊಗೊಳ್ತೀನಿ ಬಾರ್ಡರ್, ಆ್ಯಂಡ್ ಮಿನಿಮಮ್ 5 pixels ತೊಗೋತೀನಿ, ಆ್ಯಂಡ್ ಓಕೆ ಮಾಡಿ. ಈಗ ಇಮೇಜಲ್ಲಿ ಬಾರ್ಡರ್ ಇದೆ, ಬಟ್ ಬಾರ್ಡರ್ ಕಾಣಿಸ್ತಾ ಇಲ್ಲ, ಯಾಕಂದರೆ ಇಮೇಜ್ ಸೈಜು ಮತ್ತು ಬಾರ್ಡರ್ ಸೈಜ್ ಎಲ್ಲ ಅಲ್ಲೇ ಇದೆ. ಈ ಇಮೇಜ್ ಸ್ವಲ್ಪ ಸೈಜ್ ಕಡಿಮೆ ಮಾಡಬೇಕಂದ್ರೆ ಆಲ್ಟ್ ಪ್ಲಸ್ ಶಿಫ್ಟ್ ಪ್ರೆಸ್ ಮಾಡಿ, ಆಲ್ಟ್ ಆ್ಯಂಡ್ ಶಿಫ್ಟ್ ಆ್ಯಂಡ್ ಮೌಸಿಂದ ಸ್ವಲ್ಪ ಒಳಗಡೆ ತೊಗೊಳ್ಳಿ, ಆ ಇಮೇಜ್ ಸೈಜ್ ಚಿಕ್ಕದಾಗುತ್ತೆ, ಆ್ಯಂಡ್ ಮೂ ಟೂಲ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಓಕೆ ಮಾಡಿ. ಈ ಇಮೇಜ್ ಈಗ ನೀವು ಪ್ಯಾಟರ್ನ್ ಮಾಡಬೇಕು. ಪ್ಯಾಟರ್ನ್ ಮಾಡೋಕ್ಕೆ ಎಡಿಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಡಿಫೈನ್ ಪ್ಯಾಟರ್ನ್ ಅಂತ ಆಪ್ಷನ್ ಇದೆ. ಡಿಫೈನ್ ಪ್ಯಾಟರ್ನ್ ಮೇಲೆ ಕ್ಲಿಕ್ ಮಾಡಿ ಆ ಪ್ಯಾಟರ್ನ್ ಏನಾದರೂ ಬರಲಿ, ಹೆಸರು ಬೇಕಾದ್ರೆ ಬೇರೆ ಹೆಸರು ಕೊಡ್ಬೋದು, ಪ್ಯಾಟರ್ನ್ ನೀವು ನಿಮ್ಗೆ ಯಾವ್ದು ಬೇಕೋ ಆ ಥರ ಹೆಸರು ಕೊಡ್ಬೋದು, ಅಟ್ ಪ್ರೆಸೆಂಟ್ ಅದೇ ಇರಲಿ. ಈಗ ಓಕೆ ಮಾಡಿ. ನೆಕ್ಸ್ಟ್ ಈಗ 4x6 ಪೇಪರ್ ತೊಗೋಬೇಕು, ದೆನ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಪ್ಷನ್ ಇದೆ, ಫೋಟೋ ಅಂತ ಆಪ್ಷನ್ ಇರುತ್ತೆ, ಫೋಟೋ ಅಂತ ಆಪ್ಷನ್ ತೊಗೊಂಡ್ಬಿಟ್ಟು ಅಲ್ಲಿ ಡಿಫ್ರೆಂಟ್ ಸೈಜ್ ಆಫ್ ಫೋಟೋ ಇರುತ್ತೆ. ನಮಗೆ ಪೋರ್ಟ್ರೇಟ್ ಬೇಕಾಗಿಲ್ಲ, ಲ್ಯಾಂಡ್ಸ್ಕೇಪ್ ಬೇಕಾಗಿದೆ, ಲ್ಯಾಂಡ್ಸ್ಕೇಪ್ 4x6 ಆಪ್ಷನ್ ಚೂಸ್ ಮಾಡಿಬಿಟ್ಟು ಓಕೆ ಮಾಡ್ತೀನಿ. ಈಗ ಆ ಇಮೇಜ್ ಪ್ಯಾಟರ್ನ್ ಫಿಲ್ ಮಾಡಬೇಕಂದ್ರೆ ಫಿಲ್ ಟೂಲ್ ತೊಗೋಬೇಕು ನೀವು. ಫಿಲ್ಲಲ್ಲಿ ಫೋರ್ಗ್ರೌಂಡ್ ಅಂದರೆ ಕಲರ್ ಫಿಲ್ ಮಾಡೋಕ್ಕೆ, ಇಲ್ಲಾಂದ್ರೆ ಪ್ಯಾಟರ್ನ್ ಬೇಕಂದ್ರೆ ಪ್ಯಾಟರ್ನ್ ತೊಗೊಳ್ಳಿ. ಆ ಪ್ಯಾಟರ್ನ್ ಇಲ್ಲಿ ಬಂದಿರುತ್ತೆ, ಆ ಪ್ಯಾಟರ್ನ್ ಚೂಸ್ ಮಾಡಿ. ಪ್ಯಾಟರ್ನ್ ಸೆಲೆಕ್ಟ್ ಮಾಡಿದ ತಕ್ಷಣ ಫಿಲ್ ಟೂಲ್ ಯೂಸ್ ಮಾಡಿಬಿಟ್ಟು ಆ ಪೇಪರಲ್ಲಿ ಏನು 4x6 ನಾವು ಲ್ಯಾಂಡ್ಸ್ಕೇಪ್ ತೊಗೊಂಡಿದ್ವಿ ಅದ್ರ ಮೇಲೆ ಒಳಗಡೆ ಫಿಲ್ ಮಾಡಿಬಿಡಿ. ಸೊ ಈ ಥರ ನಾವು 4x6 ಫೋಟೋನ ರೆಡಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.